ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಚನ್ನ. ಈ ದಿನ 10 ಸಾಲಿನ ಪ್ರಬಂಧ ಸಿ ವಿ ರಾಮನ್ ಬಗ್ಗೆ ನೋಡ್ತಾ ಇದೀವಿ. ಹಾಗಾದ್ರೆ ನನ್ನ ಚಾನಲ್ ಮೊದಲನೇ ಸಾರಿ ನೋಡ್ತಾ ಇರಾ, ಕೆಂಪು ಬಟನ್ ಇರ್ತಾ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ, ಪಕ್ಕದ ಗಂಟೆ ಐಕಾನ್ ಕ್ಲಿಕ್ ಮಾಡಿ. ಇದನ್ನು ನಾನು ತೆಗೆದಂತ ಹೊಸ ವೀಡಿಯೋ ನೋಟಿಫಿಕೇಶನ್ ಎಲ್ಲಕ್ಕಿಂತ ಮೊದಲು ಬರೋ ಸಾಧ್ಯ ಇದೆ. ತನ್ನ ಲೈಕ್ ಕೊಡಬೇಡಿ, ಲೈಕ್ ಕೊಡೋ ಮೂಲಕ ಇನ್ನೊಂದು ವೀಡಿಯೋ ತಲೆ ಪ್ರೋತ್ಸಾಹ ಮತ್ತು ಹುಮ್ಮಸ್ಸು ಬರುತ್ತೆ. ಅದೇ ತರನ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಅವರಿಗೂ ಕೂಡ ಇವರ ಬಗ್ಗೆ ತಿಳಿಯುತ್ತೆ ಅಂತ ಹೇಳ್ತಾ ಹಾಗಾದ್ರೆ ಈ ವಿಡಿಯೋ ಬಗ್ಗೆ ನೋಡೋಣ ಬನ್ನಿ. ಸಿ ವಿ ರಾಮನ್, ಸಿ ವಿ ರಾಮನ್ ಮೊದಲನೇ ಪಾಯಿಂಟ್. ಚಂದ್ರ ಶೇಖರ, ಚಂದ್ರಶೇಖರ ವೆಂಕಟ ರಾಮನ್, ಚಂದ್ರಶೇಖರ ವೆಂಕಟರಾಮನ್ ಎಂಬುದು ಇವರ ಪೂರ್ಣ ಹೆಸರು. ಗೆಳೆಯರು ಸಿ ವಿ ರಾಮನ್ ಎಂದು ಕರೆಯುತ್ತಿದ್ದರು. ಎರಡನೇ ಪಾಯಿಂಟ್. ಸಿ ವಿ ರಾಮನ್ ಏಳು ನವೆಂಬರ್ 1888 ತಮಿಳುನಾಡಿನ ತಿರುವಣ್ಣೈ ಕಾವಲ್ನಲ್ಲಿ ಜನನ. ಮೂರನೇ ಪಾಯಿಂಟ್. ಇವರ ತಾಯಿ ಪಾರ್ವತಿ ಅಮ್ಮಾಳ್, ಪಾರ್ವತಿ ಅಮ್ಮಾಳ್ ತಂದೆ ಚಂದ್ರಶೇಖರ್ ತಂದೆ ಶಿಕ್ಷಕರಾಗಿದ್ದರು. ರಾಮನ್ ಮದ್ರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ವಿದ್ಯಾಭ್ಯಾಸ ಮಾಡಿದರು. ನಾಲ್ಕನೇ ಪಾಯಿಂಟ್. ಸಿ ವಿ ರಾಮನ್ ಭಾರತೀಯ ಭೌತಶಾಸ್ತ್ರಜ್ಞ. ಐದನೇ ಪಾಯಿಂಟ್. ಇವರು ಬೆಳಕಿನ ಚದುರುವಿಕೆ ಮೇಲೆ ಅಧ್ಯಯನ ಮಾಡಿದರು. ಆರನೇ ಪಾಯಿಂಟ್. ಇವರು 1930 ರಾಮನ್ ಎಫೆಕ್ಟ್ ಎಂಬ ಶೋಧನೆಗಾಗಿ ನೊಬೆಲ್ ಪ್ರಶಸ್ತಿ ಗಳಿಸಿದ ಏಷ್ಯಾದ ಮೊದಲ ವಿಜ್ಞಾನಿಯಾಗಿದ್ದಾರೆ. ಏಳನೇ ಪಾಯಿಂಟ್. ಯಾವುದೇ ಪಾರದರ್ಶಕ ರಾಸಾಯನಿಕ ವಸ್ತುವಿನ ಮೂಲಕ ಬೆಳಕನ್ನು ಹಾಯಿ
ಹಾಯಿಸಿದಾಗ ಹಾಯಿಸಿದಾಗ ಅದರಿಂದ ಹೊರಬರುವ ಕಿರಣಗಳು ಒಳಬರುವ ಕಿರಣಗಳಿಗಿಂತ ವಿಭಿನ್ನ ದಿಕ್ಕಿಗೆ ಹೊರಳುವುದು ಎಂದು ಕಂಡುಹಿಡಿದರು. ಎಂಟನೇ ಪಾಯಿಂಟ್, ಈ ಒಂದು ಪ್ರಯೋಗಕ್ಕೆ ರಾಮನ್ ಎಫೆಕ್ಟ್ ಎಂದು ಹೆಸರಿಡಲಾಗಿದೆ. ಒಂಬತ್ತನೇ ಪಾಯಿಂಟ್, ಇವರಿಗೆ ಬಂದ ಮುಖ್ಯ ಪ್ರಶಸ್ತಿಗಳು ನೈಟ್ವುಡ್, ನೋಬೆಲ್ ಪ್ರಶಸ್ತಿ, ಭಾರತ ರತ್ನ, ಮೈಸೂರು ಮಹಾರಾಜರಿಂದ ರಾಜಸಭಾಭೂಷಣ ಗೌರವ ಇತರೆ. ಹತ್ತನೇ ಪಾಯಿಂಟ್, 21 ನವೆಂಬರ್ 1970 82ನೇ ವಯಸ್ಸಿನಲ್ಲಿ 82ನೇ ವಯಸ್ಸಿನಲ್ಲಿ ಕೊನೆಯುಸಿರೆಳೆದರು. ಇವರ ಮರಣ ನವೆಂಬರ್ ಎಂಬುದು ವಿಶೇಷ. ಓಕೆನಾ? ಸರಿ, ಹಾಗಾದರೆ ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ನಿಮ್ಮ ಸಲಹೆ ಸೂಚನೆಗಳು ಕಾಮೆಂಟ್ಸ್ಲ್ಲಿ ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೇನೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್.